ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವು ನಿಷ್ಠೆಯಿಂದ ಇರುತ್ತಾ ಹೀಗೆ ಗರಿಗರಿ ಸಮವಸ್ತ್ರ ಧರಿಸಿ ಶಸ್ತ್ರ ಹಿಡಿದು ಭಾರತ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರೋದಾಗಿ ಪ್ರತಿಜ್ಞೆ ಮಾಡ್ತಾ ಇರುವ ಇವರು ಪೊಲೀಸ್ ಪ್ರಶಿಕ್ಷಣಾರ್ಥಿಗಳು. ಕಲಬುರಗಿ ನಗರ ಹೊರವಲಯದ ನಾಗನಹಳ್ಳಿಯಲ್ಲಿ ಇರುವ ಪೊಲೀಸ್ ತರಬೇತಿ ಕಾಲೇಜಿನಲ್ಲಿ ಮಂಗಳವಾರ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅಷ್ಟೇ ಅಲ್ಲ, ತರಬೇತಿ ಪೂರ್ಣಗೊಳಿಸಿ ಸೇವೆಗೆ ಸೇರುವ ತುಡಿತ ಅವರಲ್ಲಿ ಕಾಣ್ತಾ ಇತ್ತು. ಕಳೆದ 11 ತಿಂಗಳು ತರಬೇತಿ ಪಡೆದ 45 ಪಿಎಸ್ಐ, 24 ವೈರ್ಲೆಸ್ ವಿಭಾಗದ ಸಿಬ್ಬಂದಿ, 49 ಕೆಎಸ್ಐಎಸ್ಎಫ್, 1 ಡಿಎಸ್ಇ ಹಾಗೂ 7 ಆರ್ಎಸ್ಐ ಸೇರಿದಂತೆ 126 ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ನಡೆಸಿದರು. ಸಿಐಡಿಯ ಡಿಜಿಪಿ ಪಿಎಸ್ ಸಂಧು ಅವರು ಕವಾಯಿತು ಪರಿವೀಕ್ಷಣೆ ನಡೆಸಿ ಗೌರವ ವಂದನೆ ಸ್ವೀಕರಿಸಿದರು. ತರಬೇತಿ ಮಹಾವಿದ್ಯಾಲಯದ ಪೊಲೀಸ್ ಅಧೀಕ್ಷಕ ಮತ್ತು ಪ್ರಾಂಶುಪಾಲ ಡಾಕ್ಟರ್ ಅರುಣ್ ಕೆ ಅವರು ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್ ಜೈ ಹಿಂದ್ ಪಥಸಂಚಲನ ಆರಂಭಿಸ್ತಾ ಇದ್ದಂತೆ ಅವರ ಪೋಷಕರು, ಸಂಬಂಧಿಗಳು, ಸ್ನೇಹಿತರು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ಪಥಸಂಚಲನದ ದೃಶ್ಯವನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದು ಸಂತಸ ವ್ಯಕ್ತಪಡಿಸಿದ್ರು. ತರಬೇತಿ ಅವಧಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಕೋಲಾರದ ಗುಡ್ಲೂರು ಗ್ರಾಮದ ಪಿಎಸ್ಐ ತಿಲಕ್ಗೌಡ ಅವರಿಗೆ ಸರ್ವೋತ್ತಮ ಪ್ರಶಸ್ತಿ ನೀಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಸಾವಳಗಿ ಗ್ರಾಮದ ಅಮಿತ್ ಸೂರ್ಯವಂಶಿ, ಹಾಸನದ ಕೊರಟಕೆರೆ ಗ್ರಾಮದ ರವಿಕುಮಾರ್ ಕೇಟಿ, ಯಾದಗಿರಿಯ ಕೆಂಬಾವಿ ಗ್ರಾಮದ ಬಸವರಾಜ್ ಅತ್ಯುತ್ತಮ ಹೊರಾಂಗಣ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರು. ಮೈಸೂರಿನ ಮೇಟಿಕುಪ್ಪೆ ಗ್ರಾಮದ ಮಹೇಶ್ ನಾಯಕ್, ಬಾಗಲಕೋಟೆಯ ಹುಲ್ಯಾಳ ಗ್ರಾಮದ ಶ್ರೀಧರ್ ಉಟಗಿ ಮತ್ತು ಚಿಕ್ಕಮಗಳೂರಿನ ಕಂಸಾಗರ ಗ್ರಾಮದ ಶ್ವೇತಾ ಕೆಜೆ ಒಳಾಂಗಣ ವಿಭಾಗದಲ್ಲಿ ಬಹುಮಾನವನ್ನು ಪಡೆದರು. ಸಿಐಡಿಯ ಡಿಜಿಪಿ ಪಿಎಸ್ ಸಂಧು ಅವರು ಪ್ರಶಿಕ್ಷಣಾರ್ಥಿಗಳ ವೃತ್ತಿ ಬದುಕಿಗೆ ಶುಭ ಹಾರೈಸಿದರು. Being correctly trained in slow march, where all of you were putting your heel later, first the toe. That is the sign of a correct slow march. Congratulations once again.